ಈ ರಾಜ್ಯ ರಾಜಕಾರಣದಲ್ಲಿ ಒಂದು ಕಲರ್ಫುಲ್ ಪರ್ಸ್ನಾಲಿಟಿ, ಬಣ್ಣ ಬಣ್ಣದ ವ್ಯಕ್ತಿತ್ವ ಇರ್ತಕ್ಕಂಥವ್ರು. ನಾವು ಸೈದ್ಧಾಂತಿಕವಾಗಿ ಯಡಿಯೂರಪ್ಪನವ್ರನ್ನು ವಿರೋಧ ಮಾಡಿದೀವಿ, ಇಲ್ಲ ಅಂತ ಹೇಳೋದಿಲ್ಲ. ಚುನಾವಣಾ ಪೂರ್ವದಲ್ಲಿ ನಾನು ಮಾಧ್ಯಮಗಳ ಮುಂದೆ ಹೇಳಿದ್ದೆ, ಸುಮಾರು 30 to 32 ಶಾಸಕರು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೆ ಪತ್ರವನ್ನು ಬರೆದು, ನಾವು ಬಸವರಾಜ ಬೊಮ್ಮಾಯಿರವರ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗೋದಕ್ಕೆ ತಯಾರಿಲ್ಲ, ನೀವು ಯಡಿಯೂರಪ್ಪನವ್ರಿಗೆ ಜವಾಬ್ದಾರಿ ಕೊಡಿ ಅಂತ ಅಂದ್ಬಿಟ್ಟು ಮನವಿ ಪತ್ರವನ್ನು ಅರ್ಪಣೆ ಮಾಡಿದ್ದಾರೆ ಅಂತೇಳಿ ಚುನಾವಣಾ ಪೂರ್ವದಲ್ಲಿ ನಾನು ಹೇಳಿದ್ದೆ. ಅದೇ ಥರ ಅನೇಕ ಬೆಳವಣಿಗೆಗಳಾಯಿತು. ಬೇರೆ ಬೇರೆ ಕಾರಣಕ್ಕೆ ಯಾವಾಗ ಅವರು July 26 2021 ಸನ್ಮಾನ್ಯ ಯಡಿಯೂರಪ್ಪನವರ ರಾಜೀನಾಮೆಯನ್ನು ಬಲವಂತವಾಗಿ ಪಡ್ಕೊಂಡ್ರು, ಆವತ್ತಿನಿಂದಲೂ ಸಹ ವ್ಯವಸ್ಥಿತವಾಗಿ ಬಿ ಜೆ ಪಿನಲ್ಲಿ ಯಡಿಯೂರಪ್ಪನವ್ರನ್ನ ನಿರ್ಲಕ್ಷ್ಯ ಮಾಡುವಂಥ ಪ್ರಯತ್ನ ನಡೆಕೊಂಡು ಬಂದಿದೆ. ಇವತ್ತು ಸಹ ಈ JDSU BJP ಹೊಂದಾಣಿಕೆಯ ಕಾರಣನೇ ಯಡಿಯೂರಪ್ಪನವ್ರನ್ನ ಸೈಡ್ ಲೈನ್ ಮಾಡಬೇಕು ಅನ್ನೋದು ಬಹಳ ಪ್ರಬಲವಾದ ಕಾರಣ. ಸೀಟ್ ಗೆಲ್ಲೋದು, ಎಲೆಕ್ಷನ್ ಗೆಲ್ಲೋದು ಅದೆಲ್ಲ ಆಮೇಲೆ. ಅವರು ವ್ಯವಸ್ಥಿತವಾಗಿ ಯಡಿಯೂರಪ್ಪನವರ ಕುಟುಂಬವನ್ನ ನಿರ್ಲಕ್ಷ್ಯ ಮಾಡಬೇಕು ಅನ್ನೋ ಕಾರಣಕ್ಕೆ ಯಡಿಯೂರಪ್ಪನವರ ಅಭಿಪ್ರಾಯವನ್ನ ಅಥವಾ ಅವರ ಸಲಹೆಯನ್ನ ಪರಿಗಣನೆ ಮಾಡದಲ್ಲೇ ಇವತ್ತು ಕುಮಾರಸ್ವಾಮಿ ರವ್ರನ್ನ ತಂದು ಪಟ್ಟ ಕಟ್ಟೋದಕ್ಕೆ ಹೊರಟಿದ್ದಾರೆ. ಈಗಾಗಲೇ ಲಕ್ಷ್ಮಣ್ರವರು ಸದನದ ಒಳಗಡೆ ಯಡಿಯೂರಪ್ಪನವ್ರು ಮಾತಾಡಿದಂಥದನ್ನ ತಮಗೆ ಕೇಳಿಸಿದ್ರು. ಸನ್ಮಾನ್ಯ ಯಡಿಯೂರಪ್ಪನವರು 2 ದಿನಗಳ ಹಿಂದೆ ಅಂದರೆ ಮಂಗಳವಾರ ಒಂದು ಹೇಳಿಕೆಯನ್ನು ಮಾಡಿದ್ರು, ಏನೇನು ಅಲ್ಲಿ ಮಾತುಕತೆ ಆಗಿದೆ, ಎಷ್ಟು ಸೀಟ್ಗೆ ಒಪ್ಕೊಂಡಿದ್ದಾರೆ ಎಲ್ಲ ಹೇಳಿದ್ರು. ಆದರೆ ದಿಢೀರಂತ ನಿನ್ನೆ ಹೇಳ್ತಾರೆ ನನಗೇನೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಯಡಿಯೂರಪ್ಪನವ್ರನ್ನ ಬೆದರಿಕೆ ಹಾಕಂಥದ್ದು, ಮಾತಾಡ್ಕೋದು ಅಂತೇಳಿ ಬೆರೆಸುವಂಥ ಪ್ರಯತ್ನವನ್ನು ಕೇಂದ್ರದ ಭಾರತೀಯ ಜನತಾ ಪಕ್ಷ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಏನು ಕರ್ನಾಟಕದಲ್ಲಿ JDSU ಮತ್ತು BJP ಹೊಂದಾಣಿಕೆ ಆಗಿದೆ, ಚುನಾವಣೆ ವಿಚಾರ ಬೇರೆ. ಯಾಕೆಂದ್ರೆ ಪಾಪ ಅವರಿಬ್ಬರಿಗೂ ಸಹ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ನೋಡಿ ಕಂಗೆಟ್ಟಿದ್ದಾರೆ. ಬಹುತೇಕ ಅವ್ರಿಗೆ ಒಂದು ಇಚ್ಛಾಶಕ್ತಿ ಅಥವಾ ನಾವು ಪಾರ್ಟಿಯಾಗಿ ಉಳ್ಕೋತೀವಿ ಅನ್ನೋ ಒಂದು ಶಕ್ತಿನೂ ಹೇಳುವಂಥ ಶಕ್ತಿನೂ ಸಹ ಇಲ್ಲದಲ್ಲೇ ಇರ್ತಕ್ಕಂಥ ಮಟ್ಟಕ್ಕೆ ಇವತ್ತು ತಲುಪಿದ್ದಾರೆ. ಹಾಗಾಗಿ ಅನಿವಾರ್ಯವಾಗಿ ಅವರು ಜೊತೆಲಿ ಬರೋವಂಥದ್ದು, ಹತಾಶೆಯ ಹೇಳಿಕೆಗಳನ್ನ ಕೊಡುವಂಥದ್ದು, ಕಾಂಗ್ರೆಸ್ನ ಟೀಕೆ ಮಾಡೋವಂಥದ್ದು, ಪಾರ್ಲಿಮೆಂಟ್ ಚುನಾವಣೆ ಮಾತಾಡೋವಂಥದ್ದು ಇವೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕಾಂಗ್ರೆಸ್ ಪಕ್ಷವನ್ನ ಕರ್ನಾಟಕದಲ್ಲಿ ಸೋಲಿಸಬೇಕು ಅನ್ನೋದಕ್ಕಿಂತ ಭಾರತೀಯ ಜನತಾ ಪಕ್ಷದಲ್ಲಿ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪರ ಕುಟುಂಬವನ್ನ ಸೈಡ್ ಲೈನ್ ಮಾಡಬೇಕು, ಅವ್ರಿಗಿರ್ತಕ್ಕಂಥ ನಾಯಕತ್ವವನ್ನು ಕಿತ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತು ಈ ಹೊಂದಾಣಿಕೆ ಆಗಿದೆ. ಅದಕ್ಕೆ ಯಡಿಯೂರಪ್ಪನವ್ರನ್ನ ಸಲಹೆನೂ ಕೇಳಿಲ್ಲ. ಯಾಕೆ ನಾನು ಹೇಳ್ತಾ ಇದ್ದೀನಿ, ಯಡಿಯೂರಪ್ಪನವರು ಅವ್ರು ಬರೀ ಮಾಜಿ ಮುಖ್ಯಮಂತ್ರಿ ಒಬ್ಬರೇ ಅಲ್ಲ, ಅವರು ಕೇಂದ್ರದ ಚುನಾವಣಾ ಸಮಿತಿ ಅಂದ್ರೆ ಪಾರ್ಲಿಮೆಂಟರಿ ಬೋರ್ಡ್ ಅಂತ ಏನ್ ಮಾಡ್ಕೊಂಡಿದ್ದಾರೆ ಬಿಜೆಪಿನಲ್ಲಿ, ಆ ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ ಅವ್ರು ಇರ್ತಕ್ಕಂಥ ಸುಮಾರು 12-13 ಜನ ಕಮಿಟಿನಲ್ಲಿ 4ನೇ ಸ್ಥಾನದಲ್ಲೋ 5ನೇ ಸ್ಥಾನದಲ್ಲೋ ಇದ್ದಾರೆ ಇವರು. ಅಂದ್ರೆ ನಾಮಕಾವಸ್ಥೆ ಪಾರ್ಲಿಮೆಂಟರಿ ಮೆಂಬರ್ ಮಾಡಿಕೊಂಡು ಕರ್ನಾಟಕ ರಾಜ್ಯದ ಒಂದು ಹೊಂದಾಣಿಕೆ ವಿಚಾರದಲ್ಲಿ ಅವರಿಗೆ ಮಾಹಿತಿನೇ ಕೊಡದಲ್ಲೇ ಅವರೇನೋ ಸಾರ್ವಜನಿಕವಾಗಿ ಅಭಿಪ್ರಾಯವನ್ನ ಹೇಳಿದ್ರೆ ಅವ್ರನ್ನ ಬೆದರಿಸುವಂಥದ್ದು, ನಿಮ್ಮ ಹೇಳಿಕೆಯಿಂದ ಹಿಂದೆ ಹೋಗಿ ಅಂತೇಳಿ ಒತ್ತಡ ಹಾಕಂಥದ್ದು, ಈ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೇಂದ್ರದ ಬಿಜೆಪಿನವರು ವ್ಯವಸ್ಥಿತವಾಗಿ ಯಡಿಯೂರಪ್ಪನ ತುಳಿತಾ ಇದ್ದಾರೆ. ಅವ್ರಿಗೇನೋ ಪಾಪ ಒಂದು ಇಳಿ ವಯಸ್ಸಿನಲ್ಲಿ ಯಡಿಯೂರಪ್ಪನವ್ರಿಗೆ ಒಂದು ಆಸೆ ಇದೆ, ಅವರಿದ್ದಂಗೆ ಮಗನ್ಗೆ ಏನಾದ್ರು ರಾಜಕೀಯವಾಗಿ ಒಂದು ನೆಲೆಯನ್ನ ಕೊಡಿಸ್ಬೇಕು ಬಿಜೆಪಿನಲ್ಲಿ ಅನ್ನೋ ಒಂದು ಆಸೆ ಇದೆ. ಆ ಕಾರಣಕ್ಕೆ ಇವ್ರು ಕೊಟ್ಟಂತ ಚಿತ್ರಹಿಂಸೆ ಅಥವಾ ಕಿರುಕುಳ ಇವನ್ನೆಲ್ಲ ಬೇರ್ ಮಾಡಿಕೊಂಡು ಪಾಪ ಸುಮ್ಮನೆ ಇದ್ದಾರೆ. ಅವರ ಈ ಇಂತಹ 80 ವರ್ಷ ವಯಸ್ಸಿನಲ್ಲೂ ಸಹ ಅವ್ರನ್ನ ಮುಖ್ಯಮಂತ್ರಿ ಪದವಿ ಕಿತ್ಕೊಂಡಾಗ್ಲೂ ಸಹ ಏನಕ್ಕೆ ಮುಖ್ಯಮಂತ್ರಿ ಪದವಿಯನ್ನು ಕಿತ್ಕೊಂಡ್ರಿ ಅಂತ ಕೇಳೋದಕ್ಕೆ ಶಕ್ತಿ ಇಲ್ಲದಲೇ ಇದ್ರು ಸಹ ಅವರು ಮಗನಿಗೋಸ್ಕರ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದಾರೆ. ಅವರ ಸಹಿಷ್ಣುತೆಯನ್ನ ದುರ್ಲಾಭ ಮಾಡ್ಕೊಂತ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕೇಂದ್ರದ ನಾಯಕರು ಇವತ್ತು ವ್ಯವಸ್ಥಿತವಾಗಿ ಯಡಿಯೂರಪ್ಪನವ್ರನ್ನ ತುಳಿಯೋದಕ್ಕೆ, ಹಣಿಯೋದಕ್ಕೆ JDSಗೆ ಶರಣಾಗಿದ್ದಾರೆ. JDSಗೂ ಅಂಥದೇ ಪರಿಸ್ಥಿತಿ ಉಂಟಾಗಿದೆ. ಅವ್ರಿಗೂ ಸಹ ಅವರ ಅಸ್ತಿತ್ವದ ಪ್ರಶ್ನೆ ಇರೋದ್ರಿಂದ ಅವರು ಸಹ ಅವ್ರ ಜೊತೆ ಹೋಗ್ತಾ ಇದ್ದಾರೆ. ಇದು ಇವತ್ತಿನ BJP ಮತ್ತು JDS ಹೊಂದಾಣಿಕೆಯ ಮೂಲ ಕಾರಣ. ಅಷ್ಟು ಬಿಟ್ರೆ ಚುನಾವಣೆ ಗೆಲ್ಲಲ್ಲ ಅಂತ ಅವ್ರಿಗೂ ಗೊತ್ತು. ಪಾಪ ಅವರು ಮುಖ್ಯಮಂತ್ರಿ ಆಗಿತ್ಕೊಂಡೇ ಮಂಡ್ಯದಲ್ಲಿ ಜನ ಅವ್ರಿಗೇನು ತೀರ್ಪು ಕೊಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಅರಿವಿದ್ದೂ ಸಹ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡೋಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿರವರು. ನಮ್ಗೇನು ಬೇಸರ ಇಲ್ಲ. ಕರ್ನಾಟಕದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರ ನಾಯಕತ್ವ, ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಇವೆಲ್ಲವನ್ನೂ ಇಟ್ಕೊಂಡು ನಮಗೆ 28ಕ್ಕೆ 28 ಗೆಲ್ಲಬೇಕು ಅನ್ನೋ ಒಂದು ಸಂಕಲ್ಪ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಹೋಗ್ತಾ ಇದೀವಿ. ಆದರೆ ವ್ಯವಸ್ಥಿತವಾಗಿ ಯಡಿಯೂರಪ್ಪನವರನ್ನ ತುಳಿಬೇಕು ಅನ್ನೋ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷದ ಕೇಂದ್ರದ ನಾಯಕರು ಇವತ್ತು ಜೆಡಿಎಸ್ಗೆ ಶರಣಾಗಿ ಕುಮಾರಸ್ವಾಮಿ ಅವರನ್ನ ಕರ್ಕೊಂಡ್ಬಂದು ಅವ್ರ ಮೇಲೆ ಅವಲಂಬನೆ ಆಗುವಂಥ ಪರಿಸ್ಥಿತಿಯನ್ನ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದರೆ ಬಿಟ್ಟರೆ ಇವರ ಹೊಂದಾಣಿಕೆಯಿಂದ ಯಾವುದೇ ಒಂದು ಥ್ರೆಟ್ ಆಗಲಿ ಅಥವಾ ಕಾಂಗ್ರೆಸ್ಗೆ ಭಯ ಆಗಲಿ ಎಂಥದೂ ಇಲ್ಲ. ನಾವು ಬಹಳ ಸ್ಪಷ್ಟ ಇದ್ದೇವೆ. ಮತ್ತೆ ನಾವೊಂದು ಕೇಂದ್ರದ ಬಿಜೆಪಿ ನಾಯಕರಿಗೆ ಹೇಳ್ತೇನೆ, ದಯಮಾಡಿ ಅವರೊಬ್ರು ಹಿರಿಯ ನಾಯಕರಿದ್ದಾರೆ ಯಡಿಯೂರಪ್ಪನವರು, ಅವ್ರಿಗೆ ಈ ಇಡೀ ವಯಸ್ಸಿನಲ್ಲಿ ಇಂಥ ಕಿರುಕುಳ ಕೊಡುವಂಥ ಕೆಲಸವನ್ನ ಮಾಡಬೇಡಿ ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಭಾರತೀಯ ಜನತಾ ಪಕ್ಷದ ಕೇಂದ್ರ ನಾಯಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.